ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಕಾಲಿಫ್ಲವರ್ ಮತ್ತು ಗ್ರೀನ್ ಪೀಸ್ ಅಂದರೆ ಬಟಾಣಿ ಮತ್ತು ಕಾಲಿಫ್ಲವರ್ ಎರಡು ಯೂಸ್ ಮಾಡಿಕೊಂಡು ಒಂದು ಕರಿ ಮಾಡ್ತಾ ಇದ್ದೀನಿ. ಸೊ ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಳ್ಳೆ ಟೇಸ್ಟ್ ಇರುತ್ತೆ, ನಿಮಗೆ ಚಪಾತಿ ಜೊತೆ ಆಗ್ಬೋದು, ಪೂರಿ ಜೊತೆ, ಮತ್ತು ಅಕ್ಕಿ ರೊಟ್ಟಿ, ಉಕ್ಕರಿಸಿದ ಅಕ್ಕಿ ರೊಟ್ಟಿ ಇದ್ರ ಜೊತೆ ಎಲ್ಲ ತುಂಬಾ ಟೇಸ್ಟಿಯಾಗಿ ತುಂಬ ಒಳ್ಳೆ ಕಾಂಬಿನೇಷನ್ ಅದು. ಸೊ ಇವಾಗ ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ವೆಲ್ಕಮ್ ಟು ಮಾಲ್ತಿ ಕುಕ್ಕಿಂಗ್ ಚಾನೆಲ್. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋದಾದರೆ ನಾನು ಒಂದು ಮೀಡಿಯಮ್ ಸೈಜ್ ಕಾಲಿಫ್ಲವರ್ ತೊಗೊಂಡಿದ್ದೀನಿ. ತೊಗೊಂಡು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ. ಕಟ್ ಮಾಡಿ ಇದನ್ನು ಒಂದು ಬಾಯ್ಲಿಂಗ್ ವಾಟರಲ್ಲಿ ಒಂದು ಹಾಫ್ ಆನ್ ಅವರ್ ಇಟ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಈಗ ಹಾಗೆ ಒಂದು ಕಪ್ಪಷ್ಟು ಗ್ರೀನ್ ಪೀಸ್ ಅಂದರೆ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡು ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಒಂದೆರಡು ಟೊಮೆಟೊ, ಒಂದು ಎರಡರಿಂದ ಮೂರು ಟೊಮೆಟೊ ತೊಗೊಂಡಿದ್ದೀನಿ. ಅಂದರೆ ಇದನ್ನು ಪ್ಯೂರಿ ಮಾಡ್ಕೊಂಡಿದ್ದೀನಿ, ನಾನು ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಟೊಮೆಟೊ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮಸಾಲೆಗೆ ಹೋಲ್ ಮಸಾಲನಲ್ಲಿ ನಾನು ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ, ಒಂದು ಕಾಲು ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀನಿ, ಒಂದು ಎರಡು ಇಂಚಷ್ಟು ಚಕ್ಕೆ, ಹಾಗೆ ಒಂದು ನಾಲ್ಕು ಲವಂಗ, ಒಂದು ಎರಡು ಏಲಕ್ಕಿ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್, ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಜೀರಾ ಪೌಡರ್, ಹಾಗೆ ಒಂದು ಅರ್ಧ ಸ್ಪೂನ್ ಮುಕ್ಕಾಲು ಸ್ಪೂನಷ್ಟು ಆಮ್ಚೂರ್ ಪೌಡರ್ ತೊಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಆನಿಯನ್ನು ಈ ಥರ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಎರಡು ಮೀಡಿಯಮ್ ಸೈಜ್ ಟೊಮೆಟೋನ ಈ ಥರ ಪ್ಯೂರಿ ಥರ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ಪೂನಷ್ಟು ನಾನು ಬೇಸನ್ ತೊಗೊಂಡಿದ್ದೀನಿ ಅಂದರೆ ಕಡಲೆ ಹಿಟ್ಟು. ಹಾಗೆ ಮಾಡೋದಕ್ಕೆ ಎಣ್ಣೆ. ಫ್ರೆಂಡ್ಸ್, ನಾನಿವಾಗ ಒಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಫಸ್ಟು ನಾನಿವಾಗ ಈ ಬೇಸನ್ನ ಸ್ವಲ್ಪ ಹುರ್ಕೊಂಡು ಬಿಡ್ತೀನಿ. ಇದಾಗಿದೆ, ಇವಾಗ ಇದನ್ನು ತೆಗೆದಿಟ್ಕೊಂಡು ಸೇಮ್ ಕಡಾಯಿಗೆ ನಾನಿವಾಗ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಫಸ್ಟು ನಾವೀಗ ಈ ಪಲಾವ್ ಎಲೆ ಹಾಕ್ಕೊಳ್ಳ, ಹಾಗೆ ಈ ಹೋಲ್ ಮಸಾಲ ಏನು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ. ಫಸ್ಟ್ ಇವಾಗ ನಾನು ಆನಿಯನ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಹಾಗೆ ಗಾರ್ಲಿಕ್ ಯೂಸ್ ಮಾಡೋರು ಇದ್ರ ಜೊತೆಯಲ್ಲಿ ಗಾರ್ಲಿಕ್ ಕೂಡ ಹಾಕೋಬೋದು. ಸ್ವಲ್ಪ ಒಂದು ಎರಡು ಇಂಚಷ್ಟು ತುರ್ಕೊಂಡಿರೋವಂಥ ಶುಂಠಿ ಹಾಕ್ತಾ ಇದ್ದೀನಿ ನಾನು. ಇದು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಒಂದು ನಿಮಿಷ ಇದನ್ನು ಹುರ್ಕೊಳ್ಳೋಣ ಎಣ್ಣೆನಲ್ಲಿ. ಹಾಗೆ ಇವಾಗ ಕಟ್ ಮಾಡ್ಕೊಂಡಿರೋವಂಥ ಆನಿಯನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ. ಇವಾಗ ನಾನು ಈ ಟೊಮೆಟೊ ಪ್ಯೂರಿ ಹಾಕ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಪೇಸ್ಟ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಈ ಕಾಲಿಫ್ಲವರ್ ಹಾಕೋಣ. ಹಾಕಿ ಈ ಗ್ರೀನ್ ಪೀಸ್ ಕೂಡ ಹಾಕೋಣ. ಇದಕ್ಕೆ ಬೇಕಾಗಿರೋಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ. ಇವಾಗ ಇದನ್ನು ಒಂದು 10 ಮಿನಿಟ್ಸು ಚೆನ್ನಾಗಿ ಇದನ್ನು ನೋಡೋಣ ಫ್ರೆಂಡ್ಸ್. ಇವಾಗ
ಕಾಲಿಫ್ಲವರ್ ಬೆಂದಿದೆ ಚೆನ್ನಾಗಿ. ಇವಾಗ ನಾವು ಈ ಮಸಾಲೆಗಳನ್ನ ಇಟ್ಕೊಂಡಿದ್ವಲ್ಲ ಆ ಮಸಾಲೆ ಎಲ್ಲ ಹಾಕ್ತಾ ಇದ್ದೀನಿ. ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಜೀರಾ ಪೌಡರ್, ಆಮ್ಚೂರ್ ಹಾಗೆ ಗರಂ ಮಸಾಲ. ಸ್ವಲ್ಪ ಇದನ್ನು ಹುರ್ಕೊಳ್ಳೋಣ. ಹಾಗೆ ಕಡಲೆ ಹಿಟ್ಟು ಹುರ್ಕೊಂಡಿದ್ನಲ್ಲ ಬೇಸನ್ನು, ಅದನ್ನು ನಾನು ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅದು ಕೂಡ ಹಾಕೋಣ. ಇವಾಗ ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇದಕ್ಕೆ. ಈಗ ಒಂದು ನಿಮಿಷ ಇದನ್ನು ಚೆನ್ನಾಗಿ ಮುಚ್ಚಿಡೋಣ, ಮಸಾಲೆನೆಲ್ಲ ಆವಾಗ ಹೀರ್ಕೊಳ್ಳುತ್ತೆ ಇದು. ಫ್ರೆಂಡ್ಸ್, ಇವಾಗ ಇದನ್ನು ನೋಡೋಣ ನಾವು. ಚೆನ್ನಾಗಾಗಿದೆ. ನೀವು ಸ್ವಲ್ಪ ನೀರಾಗಿ ಮಾಡಿಕೊಂಡು ಗ್ರೇವಿ ಥರ ಬೇಕಾದರೂ ಮಾಡ್ಕೋಬೋದು, ಅಥವಾ ಈ ಥರ ಸ್ವಲ್ಪ ಡ್ರೈ ಆಗಿ ಮಾಡಿಕೊಂಡು ಡ್ರೈ ಪಲ್ಯ ಥರ ಕೂಡ ಬೇಕಾದರೆ ಮಾಡ್ಕೋಬೋದು. ಅದನ್ನು ಎರಡು ಥರ ನಿಮ್ಮ ಇಷ್ಟ, ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಎರಡು ಥರನೂ ತುಂಬಾ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಕೋಬೋದು. ಮನೆಯಲ್ಲಿ ಇದ್ದಿದ್ದರಿಂದ ನಾನು ಇವಾಗ ಇದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಇದಾಗಿದೆ ಫ್ರೆಂಡ್ಸ್. ಇವಾಗ ಇದನ್ನು ನಾವು ತೆಗೆದಿಟ್ಕೊಳ್ಳೋಣ. ಹಾಗೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನಾನು ಇವಾಗ. ನೋಡಿ ಫ್ರೆಂಡ್ಸ್, ಕಾಲಿಫ್ಲವರ್ ಹಾಗೂ ಮಟರ್ ಕರಿ ತಿನ್ನೋದಕ್ಕೆ ರೆಡಿಯಾಗಿದೆ. ಇದು ಚಪಾತಿ ಆಗಬಹುದು, ಪೂರಿ ಆಗಬಹುದು, ಅಥವಾ ರೊಟ್ಟಿ ಆಗ್ಬೋದು, ಎಲ್ಲದ್ರ ಜೊತೆಯೂ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.